24 ದಿನಗಳ ಕಾಲ ಆಯೋಜಿಸಲಾಗಿರುವ ರಾಷ್ಟೀಯ ಕಲಾ ಉತ್ಸವ 2024 ಕೇಂದ್ರ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ಉದ್ಘಾಟಿಸಿದರು. ಸಮಾರಂಭ ಉದ್ದೇಶಿಸಿ, ಭವಿಷ್ಯದ ಸಮಾಜ ಇಂದಿನ ಮಕ್ಕಳಿಂದ ರೂಪುಗೊಳ್ಳುತ್ತದೆ, ದೇಶದಲ್ಲಿ 50 ವರ್ಷಗಳ ಬಳಿಕ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲಾಗಿದೆ, ಶಾಲಾ ಕೊಠಡಿಯೊಳಗೆ ಕಲಿಯುವ ಶಿಕ್ಷಣವೊಂದೇ ಪರಿಪೂರ್ಣವಲ್ಲ, ಅನುಭವ ಆಧರಿಸಿದ ಶಿಕ್ಷಣಕ್ಕೆ ನೂತನ ಶಿಕ್ಷಣ ನೀತಿ ಆದ್ಯತೆ ನೀಡುತ್ತದೆ ಎಂದರು. ಕಲೆ, ನೃತ್ಯ, ಗಾಯನಗಳನ್ನು ಇಂದು ಪಠ್ಯೇತರ ಚಟುವಟಿಕೆಯಾಗಿ ಕೈಗೊಳ್ಳಲಾಗುತ್ತದೆ, ಮುಂದಿನ ದಿನಗಳಲ್ಲಿ ಇವು ಪಠ್ಯದ ಭಾಗವಾಗಲಿವೆ. ಕಲೆಯನ್ನು ಪಠ್ಯದಲ್ಲೇ ಸೇರ್ಪಡೆಗೊಳಿಸುವ ಮೂಲಕ ಮಕ್ಕಳಲ್ಲಿ ಮೌಲಿಕ ಚಿಂತನೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕೇವಲ ಪುಸ್ತಕಗಳಿಂದ ಸೃಜನಾತ್ಮಕ ಚಿಂತನೆ ರೂಪುಗೊಳ್ಳುವುದಿಲ್ಲ ಎಂದು ತಿಳಿಸಿದರು. ಉತ್ಸವದಲ್ಲಿ ಶಾಸ್ತ್ರೀಯ ಸಂಗೀತ, ಜಾನಪದ, ವಾದ್ಯ ಸಂಗೀತ, ತಾಳವಾದ್ಯ, ನೃತ್ಯ, ದೃಶ್ಯ ಕಲೆಗಳು ಮತ್ತು ಸ್ಥಳೀಯ ಆಟಿಕೆಗಳ ಪ್ರದರ್ಶನ ಮಾಡಲಾಗುತ್ತಿದೆ. 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಹಾಗೂ ನವೋದಯ ವಿದ್ಯಾಲಯ ಸಮಿತಿಗಳ ಸುಮಾರು 700 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ವಿಜೇತರಿಗೆ ಜನವರಿ 12 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಲಾಗುತ್ತದೆ. उसको बदल के प्ले बेस्ड एक्सपीरियंशियल लर्निंग, खेल, साइंस, एग्जीबिशन, कला, ये सभी को पढ़ाई का हिस्सा बनाना पड़ेगा.